ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯಭವ ಭವ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಮಹೇಶ್ ಸಹಾಯಕ ಪ್ರಾಧ್ಯಾಪಕರು ಬಿ ಎಮ್ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಣನೂರು ನಾನು ಈಗಾಗಲೇ ಈ ವಿಜಯ್ ಭವ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಈ ದಿನ ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ವಿಚಾರಗಳ ಬಗ್ಗೆ ಒಂದಷ್ಟು ನಿಮ್ಮ ಜೊತೆ ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದುಕೊಳ್ತಿದ್ದೇನೆ ಒಂದು ವಿಚಾರ ಅಂತ ಅಂದರೆ ಕರೆಂಟ್ ಅಫೇರ್ಸ್ ಅಂದರೆ ಯಾವ ವಿಚಾರಗಳನ್ನು ಇಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು ನಿಮಗೆ ಮುಖ್ಯ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರು ಈಗೇನು ಐ ಸಿ ಇರ್ಬೋದು ಅಥವಾ ಇಂಡಿಯನ್ ಎಕಾನಮಿ ಇರ್ಬೋದು ಅಥವಾ ಇಂಡಿಯನ್ ಹಿಸ್ಟ್ರಿ ಇರ್ಬೋದು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ದಿನಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ನಾವು ಹೇಗೆ ತಯಾರಿಯನ್ನು ನಡೆಸ್ಕೊಂಡಿರಬೇಕು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ದಿನಪತ್ರಿಕೆಗಳಲ್ಲಿ ಸಾಕಷ್ಟು ವಿಚಾರಗಳು ಬಂದಿರುತ್ತೆ ನಾವು ಪತ್ರಿಕೆಯನ್ನು ಓದುವಾಗ ಯಾವ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥವ್ರು ಯಾವ ವಿಷಯಗಳನ್ನು ಗಮನ ಇಟ್ಟು ನೋಡಿ ಅದನ್ನು ನೋಟ್ಸ್ ಮಾಡಿಕೊಂಡು ತಯಾರಿ ನಡೆಸಿದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನಿಲ್ಲಿ ಕುಳಿತಿದ್ದೇನೆ ಮೊದಲನೇದಾಗಿ ಈ ದಿನ ನಾನು ಜೂನು ಒಂದನೇ ತಾರೀಕಿಂದ ಇತ್ತೀಚೆಗೆ ಬಂದಿರತಕ್ಕಂಥ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತಂದು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬಾಹ್ಯಾಕಾಶಕ್ಕೆ ಇತ್ತೀಚೆಗೆ ನಾಸಾದವರು ಒಂದು ಗಗನಯಾತ್ರೆಗಳನ್ನು ಕಳಿಸ್ಕೊಡ್ತಕ್ಕಂಥ ವಿಚಾರ ದಿನಪತ್ರಿಕೆಗಳಲ್ಲಿ ಬಂದಿತ್ತು ಈ ವಿಷಯವನ್ನು ಈ ಒಂದು ಆರ್ಟಿಕಲನ್ನು ನೀವು ನೋಡಿದಾಗ ಯಾವ ವಿಷಯವನ್ನು ಇಡೀ ಆರ್ಟಿಕಲನ್ನು ಚೆನ್ನಾಗಿ ಓದಿ ಅದರಲ್ಲಿ ಮುಖ್ಯವಾಗಿ ಯಾವ ಒಂದು ಅಂಶದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೀವು ಗಮನ ಇಟ್ಟು ನೋಡ್ಕೊಂಡಿರಬೇಕಾಗತ್ತೆ ಇಲ್ಲಿ ನೋಡಿ ಒಂದು ಆರ್ಟಿಕಲ್ ಇದೆ ಮಹತ್ವದ ಸಾಧನೆಗೈದ ಸ್ಪೇಸ್ ಎಕ್ಸ್ ಅಂತಕ್ಕಂತಹ ಒಂದು ಸಂಸ್ಥೆ ಈ ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಒಂದು ಖಾಸಗಿ ಸಂಸ್ಥೆ ಈ ಸಂಸ್ಥೆಯವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರೆಗಳನ್ನು ನಾಸಾದೊಂದಿಗೆ ಸಹಯೋಗದೊಂದಿಗೆ ಅವರು ಗಗನಯಾನಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಈ ನಿಮಗೆ ಚೆನ್ನಾಗಿ ನೆನಪಿರಬೇಕು ಎಕ್ಸ್ ಅಂತಕ್ಕಂಥ ಒಂದು ಖಾಸಗಿ ಕಂಪನಿ ಗಗನಯಾತ್ರೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಗಮನ ಇಟ್ಟು ನೋಟ್ ಮಾಡಿಕೊಂಡಿರಬೇಕಾಗತ್ತೆ ಹಾಗೆಯೇ ಯಾರನ್ನು ಕಳಿಸ್ಕೊಟ್ರು ನೋಡಿದ್ರೆ ಅದು ಅದು ಕೂಡ ಬಹಳ ಮುಖ್ಯ ಆಗುತ್ತೆ ರಾಬರ್ಟ್ ಬಾಬ್ ಬೆಹ್ನಕನ್ ಹಾಗೆಯೇ ಡಗ್ಲಾಸ್ ಹರ್ಲಿ ಅಂತಕ್ಕಂತಹ ಇಬ್ಬರು ಗಗನಯಾನಿಗಳನ್ನು ಈ ಸ್ಪೇಸೆಕ್ಸ್ ಸಂಸ್ಥೆ ಮತ್ತು ನಾಸಾದವರು ಸೇರಿಕೊಂಡು ಕಳಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಹಾಗಾಗಿ ಈ ಅಂಶಗಳಿಗೆ ನಾವು ಹೆಚ್ಚು ಜೊತೆಗೆ ಯಾವ ಒಂದು ವಾಹನವನ್ನು ಬಳಸಿದ್ರು ಈ ಇಬ್ಬರು ಗಗನಯಾನಿಗಳನ್ನು ಕಳಿಸೋದಕ್ಕೆ ಅಂತಕ್ಕಂಥದ್ದು ಕೂಡ ಈ ಆರ್ಟಿಕಲಲ್ಲಿದೆ ಫಾಲ್ಕನ್ ನೈನ್ ಅಂತಕ್ಕಂತಹ ಒಂದು ಯಾ ಒಂದು ರಾಕೆಟ್ನ ಮೂಲಕ ಈ ಗಗನಯಾನಿಗಳನ್ನು ಕಳಿಸ್ಕೊಟ್ಟಿರೋದನ್ನು ನಾವು ಕಾಣಬಹುದು ಹಾಗೆ ಇಲ್ಲೇ ಇನ್ನೊಂದು ವಿಚಾರ ಇದೆ ಮತ್ತೊಂದು ಪತ್ರಿಕೆಯಲ್ಲಿ ಅದೇ ಒಂದು ಆರ್ಟಿಕಲ್ಲು ಬೇರೆ ಪತ್ರಿಕೆಯಲ್ಲಿ ಬಂದಾಗ ಅಲ್ಲಿ ಇನ್ನೊಂದಷ್ಟು ಮಾಹಿತಿ ಎಕ್ಸ್ಟ್ರಾ ಇರುತ್ತೆ ನಾವು ಒಂದೇ ವಿಷಯವನ್ನು ಹಲವು ಪತ್ರಿಕೆಗಳಲ್ಲಿ ಓದಿದಾಗ ಗಮನಿಸಬೇಕಾಗುತ್ತೆ ಇಲ್ಲಿ ಈ ಸ್ಪೇಸೆಕ್ಸ್ ಅಂತಕ್ಕಂಥ ಒಂದು ಸ ಒಂದು ಸಂಸ್ಥೆಯನ್ನು ಎಲಾನ್ ಮಸ್ಕ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾನೆ ಇದ್ರೂ ಕೂಡ ನಾವು ಗಮನ ಇಟ್ಟು ನೋಡ್ಕೊಂಡಿರಬೇಕಾಗತ್ತೆ ಈ ವಿಷಯದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥದಕ್ಕೆ ನಾನು ಇಲ್ಲೊಂದೆರಡು ಪ್ರಶ್ನೆಗಳನ್ನು ಹಾಕೊಂಡಿದ್ದೀನಿ ಫ್ಲಾರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಇಬ್ಬರು ಯಾತ್ರಿಕರು ಈ ರಾಕೆಟ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದರು ನಿಮಗೆ ಆಪ್ಷನ್ಸು ನಾಲ್ಕು ಆಪ್ಷನ್ಸ್ ಇದೆ ಫಾಲ್ಕನ್ ನೈನ್ ಫಾಲ್ಕನ್ ಏಯ್ಟ್ ಫಾಲ್ಕನ್ ಸೆವೆನ್ ಫಾಲ್ಕನ್ ಟೆನ್ ಅಂತಕ್ಕಂಥದ್ದು ಈಗ ಸರಿಯಾದಂಥ ಉತ್ತರ ಯಾವುದು ಫಾಲ್ಕನ್ ನೈನ್ ನಾವಾಗಲೇ ಆರ್ಟಿಕಲಲ್ಲಿ ನೋಡಿದಾಗ ಗಮನಿಸಿದ್ವಿ ಫಾಲ್ಕನ್ ನೈನಲ್ಲಿ ಇಬ್ಬರು ಗಗನಯಾತ್ರಿಗಳನ್ನು ಕಳಿಸ್ಕೊಟ್ರು ಅಂತಕ್ಕಂಥದ್ದು ಹಾಗೆ ನೋಡಿದ್ರೆ ಮತ್ತೆ ಅದೇ ಟಾಪಿಕ್ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೆ ಹೇಗೆ ಕೇಳ್ಬೋದು ಅಂತ ಫ್ಲಾರಿಡಾದಲ್ಲಿರ್ತಕ್ಕಂತಹ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಈ ಇಬ್ಬರು ಯಾತ್ರಿಕರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ್ದಾರೆ ಯಾರಿಬ್ಬರು ಅಂತಕ್ಕಂಥದ್ದು ರಾಬರ್ಟ್ ಜಾನ್ಸ್ ಮತ್ತು ಡಗ್ಲಾಸ್ ಮಿಲ್ ಮೊದಲನೇ ಆಪ್ಷನ್ನು ರಾಬರ್ಟ್ ಬಾಬ್ ಮತ್ತು ಡಗ್ಲಾಸ್ ಹರ್ಲೆ ಮೂರನೇ ಆಪ್ಷನ್ನು ವಿಕ್ಟರ್ ಮೆಹಮ್ ಮತ್ತು ಹರ್ಲೆ ವಿಕ್ಟರ್ ಅಂತಕ್ಕಂಥವ್ರು ಮೂರನೇ ನಾಲ್ಕನೇ ಆಪ್ಷನ್ನು ರಾಬರ್ಟ್ ಬೆಂಕನ್ ಮತ್ತು ಡಗ್ಲಾಸ್ ಜಾನ್ಸ್ ಅಂತಕ್ಕಂಥ ಯಾರಿಬ್ರು ಅನ್ನೋದು ನೀವೀಗ ಗುರುತಿಸಬೇಕಾಗುತ್ತೆ ಆರ್ಟಿಕಲನ್ನು ಸರಿಯಾಗಿ ನೋಡಿದ್ರೆ ರಾಬರ್ಟ್ ಬಾಬ್ ಮತ್ತು ಡಗ್ಲಾಸ್ ಹರ್ಲೆ ಅಂತಕ್ಕಂಥವ್ರು ಈ ಇಬ್ಬರು ಗಗನಯಾತ್ರಿಗಳನ್ನು ಸ್ಪೇಸೆಕ್ಸ್ ಮತ್ತು ನಾಸಾ ಸೇರಿಕೊಂಡು ಕಳಿಸ್ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು ಇನ್ನು ಮುಂದುವರಿದಂತೆ ಇದರಲ್ಲೇ ಮತ್ತೆ ಇನ್ನೊಂದು ಪ್ರಶ್ನೆ ಹೇಗೆ ಬರ್ಬೋದು ಅಂತಕ್ಕಂಥದ್ದು ಬಾಹ್ಯಾಕಾಶ ಮತ್ತು ಮನುಕುಲದ ನಡುವೆ ಹೊಸ ಇತಿಹಾಸ ಸೃಷ್ಟಿಸಲು ನಾಸಾದೊಂದಿಗೆ ಕೈಜೋಡಿಸಿದ ಖಾಸಗಿ ಸಂಸ್ಥೆ ಯಾವುದು ಅಂತೇಳಿ ಒಂದು ಪ್ರಶ್ನೆ ಹಾಕ್ಕೊಂಡಿದ್ವಿ ಇಲ್ಲಿ ನೋಡಿದ್ರೆ ಆಪ್ಷನ್ಸ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇನ್ಫೋಸಿಸ್ ಮೈಕ್ರೋಸಾಫ್ಟ್ ಎಕ್ಸ್ ಐ ಬಿ ಎಮ್ ಇಲ್ಲಿ ನಾಲ್ಕು ಸಂಸ್ಥೆಯ ಖಾಸಗಿ ಸಂಸ್ಥೆಗಳ ಹೆಸರನ್ನು ಕೊಡಲಾಗಿದೆ ಅದರಲ್ಲಿ ಸರಿಯಾದಂಥ ಉತ್ತರ ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೀವು ಇದನ್ನು ಚೆನ್ನಾಗಿ ನೋಟ್ ಮಾಡಿ ಓದ್ಕೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ ಇನ್ನು ಈ ಸ್ಪೇಸ್ ಎಕ್ಸ್ ಖಾಸಗಿ ಸಂಸ್ಥೆಯ ಸಂಸ್ಥಾಪಕ ಯಾರು ಅಂತ ಒಂದು ಪ್ರಶ್ನೆ ಬರಬಹುದು ನೋಡಿದ್ರೆ ಅದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಲ್ಯಾರಿ ಪೇಜ್ ಜೆಫ್ ಬೈಜೂಸ್ ಎಲಾನ್ ಮಸ್ಕ್ ಮಾರ್ಕ್ ಜುಕರ್ಬರ್ಗ್ ಈ ನಾಲ್ಕರಲ್ಲಿ ಒಬ್ಬೊಬ್ಬರನ್ನು ಒಂದೊಂದು ಆಪ್ಷನನ್ನು ನೋಡಿದ್ರೆ ಲ್ಯಾರಿ ಪೇಜು ನಿಮ್ಗೆಲ್ರಿಗೂ ಗೊತ್ತಿದೆ ಗೂಗಲ್ ಸಂಸ್ಥೆಯ ಸಂಸ್ಥಾಪಕರು ಇನ್ನು ಜೆಫ್ ವೈಝಸ್ ನೋಡಿದ್ರೆ ನಿಮಗೆ ಅಮೆಜಾನ್ ಕಂಪ್ನಿ ಒಂದು ಸಂಸ್ಥಾಪಕರು ಎಲಾನ್ ಮಸ್ಕ್ ಈಗ ಆರ್ಟಿಕಲ್ ನೋಡಿದಾಗ ನಮಗೆ ಅದರಲ್ಲಿ ಎರಡನೇ ಆರ್ಟಿಕಲಲ್ಲಿತ್ತು ಒಂದು ಬೇರೆ ಪೇಪರಲ್ಲಿ ಎಲಾನ್ ಮಸ್ಕ್ ಅಂತಕ್ಕಂಥವ್ರು ಈ ಸ್ಪೇಸೆಕ್ಸ್ ಅಂತಕ್ಕಂಥ ಸಂಸ್ಥೆಯ ಸಂಸ್ಥಾಪಕ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೋಡಿ ಒಂದು ಆರ್ಟಿಕಲಲ್ಲಿ ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ಯಾವ್ಯಾವ ರೀತಿಯಲ್ಲಿ ಕೇಳ್ಬೋದು ಅಂತಕ್ಕಂಥದ್ದನ್ನು ಉದಾಹರಣೆಯ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇನ್ನೊಂದು ಇತ್ತೀಚೆಗೆ ಬಂದಿರತಕ್ಕಂತಹ ಒಂದು ಅಂಶ ಒಂದು ಆರ್ಟಿಕಲ್ಲು ಏನಪ್ಪ ಅಂದರೆ ದಕ್ಷಿಣದಲ್ಲಿ ವಾಡಿಕೆಯ ಮಳೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಇಡೀ ಆರ್ಟಿಕಲನ್ನು ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಂಡ್ರೆ ಎಲ್ ಪಿ ಎ ಯ ಶೇಕಡಾ ನೂರ ನಾಲ್ಕರಿಂದ ನೂರ ಹತ್ತರಷ್ಟು ಮಳೆಯನ್ನು ವಾಡಿಕೆಗಿಂತ ಅಧಿಕ ಮಳೆ ನೋಡಿ ಎಲ್ ಪಿ ಎ ಎ ಲಾಂಗ್ ಪೀರಿಯಡ್ ಆವರೇಜ್ ಅಂತ ಹೇಳ್ತೀವಿ ಲಾಂಗ್ ಪೀರಿಯಡ್ ಆವರೇಜ್ ಅಂದರೆ ಸುಮಾರು ಐವತ್ತು ವರ್ಷಗಳ ನೋಡಿ ಇಲ್ಲಿದೆ ಐವತ್ತು ವರ್ಷಗಳ ದೀರ್ಘಾವಧಿಯ ಸರಾಸರಿ ಮಳೆಯನ್ನು ಎಲ್ ಪಿ ಎ ಆವ್ರೇಜ್ ಅಂತ ಹೇಳಿ ಅಂದರೆ ಎಲ್ ಪಿ ಎ ಲಾಂಗ್ ಪೀರಿಯಡ್ ಆವರೇಜ್ ಅಂತ ಹೇಳಿ ಕರೀತಾರೆ ಅಂದರೆ ಐವತ್ತು ವರ್ಷ ಹಿಂದಿನ ಐವತ್ತು ವರ್ಷಗಳ ಆವರೇಜ್ ಮಳೆ ಎಷ್ಟಾಗಿದೆ ಅನ್ನೋದ್ರ ಮೇಲೆ ವಾಡಿಕೆ ಮಳೆಯನ್ನು ಹೇಳ್ತಕ್ಕಂಥದ್ದು ಶೇಕಡ ನೂರ ನಾಲ್ಕರಿಂದ ನೂರ ಹತ್ತರಷ್ಟು ಮಳೆಯಾದರೆ ಅದು ವಾಡಿಕೆಗಿಂತ ಅಧಿಕ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಎಲ್ ಪಿ ಎಯ ನೂರ ಆರರಿಂದ ಅಂದರೆ ತೊಂಬತ್ತಾರರಿಂದ ನೂರ ನಾಲ್ಕರಷ್ಟು ಮಳೆಯನ್ನು ವಾಡಿಕೆಯ ಮಳೆ ಎಂದು ಪರಿಗಣಿಸಲಾಗುತ್ತದೆ ವಾಡಿಕೆ ಮಳೆ ಅಂದರೆ ತೊಂಬತ್ತಾರರಿಂದ ನೂರ ನಾಲ್ಕರಷ್ಟು ಶೇಕಡ ನೂರ ನಾಲ್ಕರಷ್ಟು ಮಳೆ ಆಗಬೇಕು ವಾಡಿಕೆಗಿಂತ ಅಧಿಕ ಅಂದರೆ ನೂರ ನಾಲ್ಕರಿಂದ ನೂರ ಹತ್ತರಷ್ಟು ಮಳೆ ಆಗಬೇಕು ಇನ್ನು ಎಲ್ ಪಿ ಎಯ ತೊಂಬತ್ತಾರಕ್ಕಿಂತ ಕಡಿಮೆ ಮಳೆ ಆದರೆ ಅದು ವಾಡಿಕೆಗಿಂತ ಕಡಿಮೆ ಮಳೆ ಎಂದು ಗುರುತಿಸಲಾಗುತ್ತದೆ ಇದು ಒಂದು ಆರ್ಟಿಕಲ್ ಇರತಕ್ಕಂಥ ಒಂದು ವಿಚಾರ ಇದನ್ನು ನೀವು ಗಮನಿಸಿದ್ರೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಇದ್ರ ಮೇಲೆ ಅಂತ ನೋಡೋದಾದರೆ ಭಾರತದ ವಾಡಿಕೆಯ ಮಳೆಯ ಪ್ರಮಾಣ ಎಷ್ಟು ಅಂತ ಕೇಳ್ಬೋದು ಆಗ ಆಪ್ಷನ್ಸು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ ಪಿ ಎ ಯ ಶೇಕಡ ನೂರ ನಾಲ್ಕರಿಂದ ನೂರ ಹತ್ತರಷ್ಟು ಅಂದರೆ ಇದು ವಾಡಿಕೆಗಿಂತ ಅಧಿಕ ಮಳೆ ಆಗ್ತಕ್ಕಂಥದ್ದು ಎಲ್ ಪಿ ಎಯ ಶೇಕಡ ತೊಂಬತ್ತಾರರಿಂದ ನೂರ ನಾಲ್ಕರಷ್ಟು ಇದು ವಾಡಿಕೆಯ ಮಳೆ ಇನ್ನು ಎಲ್ ಪಿ ಎಯ ಶೇಕಡ ನೂರ ತೊಂಬತ್ತಾರಕ್ಕಿಂತ ಕಡಿಮೆ ಆದರೆ ಅದು ವಾಡಿಕೆಗಿಂತ ಕಡಿಮೆ ಮಳೆ ಎಲ್ ಪಿ ಎಯ ಶೇಕಡ ನೂರ ಹತ್ತಕ್ಕಿಂತ ಹೆಚ್ಚು ಮಳೆಯಾದರೆ ಇದು ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು ಹೀಗೆ ನೋಡಿ ಎರಡು ಅಂಶಗಳನ್ನು ನಿಮಗೆ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನಪಟ್ಟೆ ಹಾಗೆಯೇ ಮತ್ತೊಂದು ಪ್ರಶ್ನೆ ಇದ್ರೆ ಈ ಒಂದು ಆರ್ಟಿಕಲ್ ಮೇಲೇ ಮತ್ತೊಂದು ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ ವಾಡಿಕೆ ಮಳೆಯ ಪ್ರಮಾಣ ಹೇಳುವಾಗ ಎಷ್ಟು ವರ್ಷಗಳ ಸರಾಸರಿ ಎಲ್ ಪಿ ಎಯನ್ನು ಅಂದರೆ ಲಾಂಗ್ ಪೀರಿಯಡ್ ಆವರೇಜನ್ನು ಪರಿಗಣಿಸಲಾಗುತ್ತದೆ ಅಂತ ಒಂದು ಪ್ರಶ್ನೆ ಕಳೆದ ಇಪ್ಪತ್ತೈದು ವರ್ಷಗಳ ಅವಧಿಯಿದ್ದು ಅಥವಾ ಕಳೆದ ಮೂವತ್ತು ವರ್ಷಗಳ ಅವಧಿಯ ಒಂದು ಸರಾಸರಿ ಮಳೆಯನ್ನು ಅಥವಾ ಕಳೆದ ನಲವತ್ತು ವರ್ಷಗಳ ಅವಧಿ ಕಳೆದ ಐವತ್ತು ವರ್ಷಗಳ ಅವಧಿಯ ಮಳೆಯನ್ನು ಅಂದರೆ ಸರಿಯಾದಂಥ ಉತ್ತರ ನಾವು ಆರ್ಟಿಕಲ್ ಓದಿದಾಗ ಅಲ್ಲಿತ್ತು ಕಳೆದ ಐವತ್ತು ವರ್ಷಗಳ ಅವಧಿಯ ಮಳೆಯನ್ನು ಪರಿಗಣಿಸಲಾಗುತ್ತದೆ ಯಾವುದಕ್ಕೆ ವಾಡಿಕೆಯ ಮಳೆಗೆ ಹಾಗೆಯೇ ಇಲ್ಲಿ ಮತ್ತೊಂದು ಆರ್ಟಿಕಲನ್ನು ತಗೊಂಡಿದ್ದೀನಿ ಜಿ ಸೆವೆನ್ ರಾಷ್ಟ್ರಕ್ಕೆ ಭಾರತ ಸೇರ್ಪಡೆಯಾಗಲಿ ಅಂತ ಹೇಳಿ ಇತ್ತೀಚೆಗೆ ಒಂದು ಆರ್ಟಿಕಲ್ ಬಂದಿತ್ತು ಇದರಲ್ಲಿ ಈ ಆರ್ಟಿಕಲನ್ನು ಸಂಪೂರ್ಣವಾಗಿ ಓದಿದ ಮೇಲೆ ನೀವು ಬಹಳ ಮುಖ್ಯವಾದಂಥ ಒಂದಷ್ಟು ಅಂಶಗಳನ್ನು ನೀವು ಗಮನಿಸ್ಬೇಕಾಗತ್ತೆ ಈಗ ಈಗ ಆಲ್ರೆಡಿ ಇದು ಜಿ ಏಯ್ಟ್ ಅಂತ ಇತ್ತು ಇದು ಜಿ ಸೆವೆನ್ ರಾಷ್ಟ್ರಗಳಾಗಿದೆ ಏನು ಜಿ ಸೆವೆನ್ ಅಂತಂದರೆ ಇಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದಾರೆ ಈ ಆರ್ಟಿಕಲಲ್ಲಿ ಏನು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಕ್ರೇನ್ನ ಭಾಗವಾಗಿರತಕ್ಕಂಥ ಕ್ರೀಮಾವನ್ನು ರಷ್ಯಾ ವಶಪಡಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಜಿ ಎಂಟು ರಾಷ್ಟ್ರಗಳ ಕ ಸಮ್ಮೇಳನದಿಂದ ರಷ್ಯಾವನ್ನು ಹೊರಗಿಡಲಾಗಿರುತ್ತೆ ಆದರೆ ಇತ್ತೀಚಿನ ಕೋವಿಡ್ ಕಾರಣಕ್ಕಾಗಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಆ ಒಂದು ಅಂಶವನ್ನು ಗಮನ ಗಮನದಲ್ಲಿಟ್ಕೊಂಡು ಇತ್ತೀಚೆಗೆ ಅಮೇರಿಕಾ ಒಂದು ಒತ್ತಾಯವನ್ನು ಮಾಡ್ತಾಯಿದೆ ಕೆಲವು ರಾಷ್ಟ್ರಗಳನ್ನು ಈ ಜಿ ಸೆವೆನ್ ರಾಷ್ಟ್ರಗಳ ಗುಂಪಿಗೆ ಸೇರಿಸ್ ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ಯಾವ್ಯಾವುದು ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ ನೋಡಿ ಸೆಪ್ಟೆಂಬರ್ನಲ್ಲಿ ಈ ಜಿ ಸೆವೆನ್ ರಾಷ್ಟ್ರಗಳ ಒಂದು ಸಮಾವೇಶ ನಡೆಯುತ್ತೆ ಅಲ್ಲಿಗೆ ರಷ್ಯಾ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ಮತ್ತು ಭಾರತವನ್ನು ಸೇರಿಸುವಂತಹ ಅಥವಾ ಆಹ್ವಾನಿಸುವಂತಹ ಒಂದು ಪ್ರಸ್ತಾಪವನ್ನು ಅಮೇರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಂಪ್ರವರು ಪ್ರತಿಪಾದನೆ ಮಾಡಿರೋದನ್ನು ನಾವು ಕಾಣಬಹುದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ನೋಡೋದಾದರೆ ಇತ್ತೀಚೆಗೆ ಭಾರತವನ್ನು ಈ ಗುಂಪಿಗೆ ಸೇರಿಸುವಂತೆ ಟ್ರಂಪ್ ಸೇರಿದಂತೆ ಅನೇಕರು ಒತ್ತಾಯಿಸ್ತಿದ್ದಾರೆ ಆಪ್ಷನ್ಸ್ ನೋಡೋದಾದರೆ ಜಿ ಟ್ವೆಂಟಿ ಎರಡನೇ ಆಪ್ಷನ್ ನೋಡಿದ್ರೆ ಜಿ ಫಿಫ್ಟೀನ್ ಮೂರನೇ ಆಪ್ಷನ್ ನೋಡಿದ್ರೆ ಜಿ ಏಯ್ಟ್ ನಾಲ್ಕನೇ ಆಪ್ಷನ್ ನೋಡೋದಾದರೆ ಜಿ ಸೆವೆನ್ ಸರಿಯಾದಂಥ ಉತ್ತರ ಜಿ ಸೆವೆನ್ ಆಗಿರುತ್ತೆ ಇನ್ನು ಇದ್ರ ಮೇಲೇ ಇನ್ಯಾವುದಾದ್ರು ಪ್ರಶ್ನೆಗಳನ್ನು ಕೇಳಬಹುದಾ ಅಂತ ನೋಡೋದಾದರೆ ಜಿ ಏಳು ರಾಷ್ಟ್ರಗಳ ಪಟ್ಟಿಗೆ ಈ ರಾಷ್ಟ್ರಗಳನ್ನು ಸೇರಿಸಲು ಒತ್ತಾಯ ಮಾಡಲಾಗುತ್ತಿದೆ ಯಾವ ರಾಷ್ಟ್ರಗಳನ್ನು ಸೇರಿಸೋದಕ್ಕೆ ನೋಡೋಣ ಆಪ್ಷನ್ಸ್ ನೋಡಿದ್ರೆ ಭಾರತ ಬ್ರೆಝಿಲ್ ಜಪಾನ್ ಜರ್ಮನಿ ನಿಮಗೆ ಎಲ್ರಿಗೂ ಗೊತ್ತಿದೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತೀರ ಈ ಮೊದಲನೇ ಗುಂಪನ್ನು ನೋಡಿದ್ರೆ ನಿಮಗೊಂದು ನೆನಪಿಗೆ ಬರ್ಬೋದು ಈ ನಾಲ್ಕು ರಾಷ್ಟ್ರಗಳನ್ನು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಗೆ ಭದ್ರತಾ ಮಂಡಳಿಗೆ ಸೇರಿಸ್ತಕ್ಕಂಥ ಒಂದು ಒತ್ತಾಯ ನಡೀತಾ ಇದೆ ಈ ನಾಲ್ಕು ಜಿ ಫೋರ್ ಅಂತಕ್ಕಂಥ ಒಂದು ಗುಂಪನ್ನು ಇವರು ಮಾಡ್ಕೊಂಡಿದ್ದಾರೆ ಬಿ ಸ್ಕ್ವೇರ್ ಜೆ ಸ್ಕ್ವೇರ್ ಅಂತ ಕರಿತೀವಿ ಭಾರತ ಬ್ರೆಜಿಲ್ ಜಪಾನ್ ಮತ್ತು ಜರ್ಮನಿ ಅಂತಕ್ಕಂಥ ಈ ಗುಂಪು ಜಿ ಫೋರ್ ಗುಂಪನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಸೇರಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಆದರೆ ಜಿ ಸೆವೆನ್ಗಲ್ಲ ಇನ್ನು ರಷ್ಯಾ ಚೀನಾ ಆಸ್ಟ್ರೇಲಿಯಾ ದಕ್ಷಿಣ ಕೊರಿಯಾ ಇದು ಸಹ ಯಾಕೆಂದರೆ ಚೀನಾ ಈಗ ಆಲ್ರೆಡಿ ಅಲ್ಲಿ ಇದೆ ಹಾಗಾಗಿ ಅದನ್ನು ಜಿ ಸೆವೆನ್ ರಾಷ್ಟ್ರಗಳ ಗುಂಪಿಗೆ ಸೇರಿಸ್ತಕ್ಕಂಥ ಪ್ರಸ್ತಾಪ ಇಲ್ಲ ಇನ್ನು ಮೂರನೇ ಆಪ್ಷನ್ ನೋಡೋದಾದರೆ ಭಾರತ ರಷ್ಯಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ ಈಗಾಗಲೇ ನಾವು ಆರ್ಟಿಕಲಲ್ಲಿ ನೋಡಿದಂತೆ ಈ ಒಂದು ಆಪ್ಷನ್ನು ಸರಿಯಾದಂಥ ಆಪ್ಷನ್ ಆಗಿರುತ್ತೆ ಸರಿಯಾದಂಥ ಉತ್ತರ ಆಗಿರುತ್ತೆ ಹೀಗೆ ನೆಕ್ಸ್ಟು ಮುಂದುವರೆದು ನೋಡೋದಾದರೆ ಇಲ್ಲಿ ಇನ್ನೊಂದು ಆರ್ಟಿಕಲನ್ನು ತಗೊಂಡಿದ್ದೀನಿ ಕೊನೆಯ ತ್ರೈಮಾಸಿಕದಲ್ಲಿ ಶೇಕಡ ಮೂರು ಪಾಯಿಂಟ್ ಒಂದಕ್ಕೆ ಕುಸಿದ ದೇಶೀಯ ಉತ್ಪನ್ನದ ದರ ಅಥವಾ ಜಿ ಡಿ ಪಿಗೆ ಕರೋನಾ ಆಘಾತ ಅಂದರೆ ಏನು ಕರೋನಾ ಇವತ್ತು ವಿಶ್ವದಲ್ಲಿ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡಿದೆ ಅದರಿಂದಾಗಿ ಭಾರತದ ಜಿ ಡಿ ಪಿಯ ಮೇಲೆ ಏನೆಲ್ಲ ಪರಿಣಾಮ ಉಂಟಾಗಿದೆ ಅಂತಕ್ಕಂಥ ಒಂದು ಆರ್ಟಿಕಲ್ ಬಂದಿತ್ತು ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿ ಬಳಸ್ಕೋಬೋದು ಅಂತ ಹೇಳಿದ್ರೆ ಈ ಆರ್ಟಿಕಲಲ್ಲಿ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಏನು ಅಂತಂದರೆ ಈ ಒಂದು ಜಿ ಡಿ ಪಿಯನ್ನು ಲೆಕ್ಕ ಹಾಕ್ತಕ್ಕಂಥದ್ದು ಅಥವಾ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂದರೆ ಎನ್ ಎಸ್ ಒ ಅಂತ ಹೇಳಿ ಕರಿತೀವಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಹೇಳಿ ಈ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಈ ಜಿ ಡಿ ಲೆಕ್ಕಾಚಾರ ಮಾಡಿ ಹೇಳಿದೆ ಅದರ ಪ್ರಕಾರ ಏನು ಒಂದು ಮೊದಲ ತ್ರೈಮಾಸಿಕದಲ್ಲಿ ಇದ್ದಂಥ ಒಂದು ಜಿ ಡಿ ಪಿ ಎಷ್ಟಪ್ಪ ಭಾರತದ್ದು ಅಂದರೆ ಫೈ ಪಾಯಿಂಟ್ ಟೂ ಪರ್ಸೆಂಟ್ ಅಂತ ಹೇಳಿ ಎರಡನೇ ತ್ರೈಮಾಸಿಕದಲ್ಲಿ ಅಂದರೆ ಸೆ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಎರಡನೇ ತ್ರೈಮಾಸಿಕದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಿ ಡಿ ಪಿ ಇತ್ತು ಮೂರನೇ ತ್ರೈಮಾಸಿಕದಲ್ಲಿ ಅಕ್ಟೋಬರಿಂದ ಡಿಸೆಂಬರ್ವರೆಗಿನ ಒಂದು ಮೂರನೇ ತ್ರೈಮಾಸಿಕದಲ್ಲಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟು ಜಿ ಡಿ ಪಿ ಇತ್ತು ಈಗ ಕೊನೆಯ ತ್ರೈಮಾಸಿಕ ನಾಲ್ಕನೇ ತ್ರೈಮಾಸಿಕದಲ್ಲಿ ಇದೇ ಜಿ ಡಿ ಪಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಅಂದರೆ ಜನವರಿಯಿಂದ ಮಾರ್ಚ್ವರೆಗಿನ ನಾಲ್ಕನೇ ತ್ರೈಮಾಸಿಕದಲ್ಲಿ ಒಟ್ಟಾರೆ ಇಡೀ ವರ್ಷದ್ದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಭಾರತದ ಜಿ ಡಿ ಪಿ ಒಟ್ಟಾರೆಯಾಗಿ ಇಡೀ ವರ್ಷದ್ದು ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿದೆ ಇದನ್ನು ಭಾಳ ಸ್ಪಷ್ಟವಾಗಿ ಪೇಪರ್ನಲ್ಲಿ ಬರೆದಿದ್ದಾರೆ ಇದನ್ನು ನೀವು ಗಮನಿಸಿರ್ಬೇಕಾಗತ್ತೆ ಈ ಒಂದು ಆರ್ಟಿಕಲಲ್ಲಿ ಯಾವ ವರ್ಷದ ಜಿ ಡಿ ಪಿ ಗಮನ ಇಟ್ಕೋಬೇಕು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಂದು ಯಾರು ಇದನ್ನು ಲೆಕ್ಕಾಚಾರ ಮಾಡಿದ್ದಾರೆ ಎನ್ ಎಸ್ ಒ ಮತ್ತು ಎಷ್ಟೆಷ್ಟು ಯಾವ್ಯಾವ ತ್ರೈಮಾಸಿಕದಲ್ಲಿ ಎಷ್ಟು ಎಷ್ಟಿತ್ತು ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಭಾರತದ ಜಿ ಡಿ ಪಿ ಎಷ್ಟಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈಗ ಪ್ರಶ್ನೆ ಹೇಗೆ ಬರ್ಬೋದು ಈ ಟಾಪಿಕ್ ಮೇಲೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಭಾರತದ ಜಿ ಡಿ ಪಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಇದು ಗೊತ್ತಿದೆ ನಿಮಗೆ ಮೊದಲ ತ್ರೈಮಾಸಿಕದ್ದು ಫಸ್ಟ್ ತ್ರೈಮಾಸಿಕದ ಜಿ ಡಿ ಪಿ ಇದು ಎರಡನೇ ಎಷ್ಟಿದೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟು ಮೂರನೇ ಎಷ್ಟಿತ್ತು ಫೋರ್ ಪಾಯಿಂಟ್ ಒನ್ ಪರ್ಸೆಂಟು ಒಟ್ಟಾರೆ ಇಡೀ ವರ್ಷದ್ದು ಜಿ ಡಿ ಪಿ ಎಷ್ಟು ಅಂದರೆ ಸರಿಯಾದಂಥ ಉತ್ತ ಉತ್ತರ ನೋಡೋದಾದರೆ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇದು ಸರಿಯಾದಂಥ ಆಪ್ಷನ್ ಆಗಿದೆ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಹಾಗಾಗಿ ನೀವು ನೋಡಬೇಕಾದ್ರೆ ಆರ್ಟಿಕಲ್ಸ್ಗಳನ್ನು ಓದುವಾಗ ಸ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಲ್ಲಿ ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾಗುತ್ತೆ ಹಾಗೆಯೇ ಇಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ ಇತ್ತೀಚೆಗೆ ಆಫ್ರಿಕಾ ಖಂಡದಿಂದ ಬಂದಂಥ ಆಫ್ರಿಕಾ ಖಂಡದ ಉಷ್ಣ ಮರುಭೂಮಿಯಲ್ಲಿ ಬಂದಂಥ ಒಂದು ಲೋಕಾಸ್ಟ್ ಅಂತಕ್ಕಂಥ ಒಂದು ಮಿಡತೆ ಏನಾಗುತ್ತೆ ಪಾಕಿಸ್ತಾನ ಇರಾನ್ ಮೂಲಕ ಭಾರತಕ್ಕೆ ಪ್ರವೇಶವನ್ನು ಮಾಡಿ ಭಾರತದ ಅದರಲ್ಲೂ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದ ಬೆಳೆಹಾನಿಯನ್ನು ಮಾಡಿರ್ತಕ್ಕಂಥ ಒಂದು ಈ ಮಿಡತೆ ಬಗ್ಗೆ ಒಂದು ಆರ್ಟಿಕಲ್ ಇದೆ ಈ ಆರ್ಟಿಕಲನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಇದ್ರ ಮೇಲೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ಈ ಎಲ್ಲ ಅಂಶಗಳ ಮೇಲೂ ಕೂಡ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ ಇದ್ರ ಮೇಲೆ ಏನು ಪ್ರಶ್ನೆ ಬರ್ಬೋದು ನೋಡಿದ್ರೆ ಮೊದಲನೇ ಪ್ರಶ್ನೆಯನ್ನು ಆಫ್ರಿಕಾದ ಉಷ್ಣ ಮರುಭೂಮಿಯಿಂದ ಬಂದಿರುವ ಮಿಡತೆ ದಾಳಿಯಿಂದ ಭಾರತದ ಈ ರಾಜ್ಯಗಳ ಆಹಾರ ಬೆಳೆಗಳ ನಾಶವಾಗುತ್ತಿದೆ ಯಾವ ರಾಜ್ಯಗಳದ್ದು ಆ ಆಪ್ಷನ್ಸ್ ನೋಡಿದ್ದಾರೆ ಮೊದಲನೇ ಆಪ್ಷನಲ್ಲಿ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ ಅಂದರೆ ಇಲ್ಲಿ ಮೊದಲನೇ ಆಪ್ಷನಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶಕ್ಕೆ ಇದು ಅಷ್ಟು ಪ್ರಮಾಣದಲ್ಲಿ ಯಾವುದೇ ದಾಳಿ ಆಗಿಲ್ಲ ನ ಎರಡನೇ ಆಪ್ಷನನ್ನು ನೋಡೋದಾದರೆ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ನಿಮಗೆ ಗೊತ್ತಿದೆ ಆಗಲೇ ಹೇಳ್ತಾ ಇದ್ದೆ ನಾನು ದೊಡ್ಡ ಪ್ರಮಾಣದ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಈ ಮೂರು ರಾಜ್ಯಗಳಿಗೆ ಇನ್ನು ಹೀಗೆ ನಾವು ಗಮನ ಇಟ್ಟು ಆರ್ಟಿಕಲ್ಸನ್ನು ನೋಡಿ ನೋಟ್ಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಅಂಶ ಇತ್ತೀಚೆಗೆ ಒಂದನೇ ತಾರೀಕಿಂದ ಈಚೆಗೆ ಬಂದಿರೋ ಪೇಪರಲ್ಲಿ ಇದೆಲ್ಲ ಮಾಹಿತಿಗಳು ಇರೋದನ್ನು ನಾವು ಕಾಣ್ಬೋದು ಪರಿಶಿಷ್ಟ ಪಂಗಡ ಪಟ್ಟಿಗೆ ಪರಿವಾರ ತಳವಾರ ಸಿದ್ಧಿ ಜನ ಸಮುದಾಯಗಳ ಸೇರ್ಪಡೆ ಇಲ್ಲಿ ನೋಡಿ ಇದು ಒಂದು ಪ್ರಜಾವಾಣಿನಲ್ಲೇ ಇರತಕ್ಕಂಥ ಅದರಲ್ಲೂ ಮೇನ್ ಶೀಟಲ್ಲೇ ಇದ್ದಂಥ ಒಂದು ಆರ್ಟಿಕಲ್ಲು ಇಲ್ಲಿ ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಸಮುದಾಯಗಳನ್ನು ಇತ್ತೀಚೆಗೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳ್ಬೋದು ಅದಕ್ಕಾಗಿ ನೀವು ತಳವಾರ ಪರಿವಾರ ಮತ್ತು ಸಿದ್ದಿ ಈ ಮೂರೂ ಜನಾಂಗಗಳನ್ನು ಸಮುದಾಯಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿದ್ದಾರೆ ಇಲ್ಲಿ ಇನ್ನೊಂದು ಅಂಶ ಇದೆ ಈ ಆರ್ಟಿಕಲಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಸಿದ್ದಿ ಜನಾಂಗದ ಏನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಾರೆ ಈ ಜನಾಂಗ ಕಾರವಾರ ಬೆಳಗಾವಿ ಧಾರವಾಡ ಜಿಲ್ಲೆಗಳಲ್ಲಿ ಹೆಚ್ಚು ವಾಸ ಮಾಡ್ತಕ್ಕಂಥದ್ದನ್ನು ಕಾಣಬಹುದು ಇದ್ರ ಮೇಲೆ ಹೇಗೆ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋದಾದರೆ ಇತ್ತೀಚೆಗೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲಾದ ಜನಾಂಗಗಳು ಯಾವುದು ಅಂತ ಹೇಳಿ ನಿಮಗೆ ಪ್ರಶ್ನೆ ಕೇಳ್ಬೋದು ಆಗ ನಾನು ಆಗ ಆಲ್ರೆಡಿ ಹೇಳಿದೆ ಪರಿವಾರ ತಳವಾರ ಮತ್ತು ಸಿದ್ಧಿ ಜನಾಂಗವನ್ನು ಇತ್ತೀಚೆಗೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿರೋದನ್ನು ನಾವು ಕಾಣಬಹುದು ಅದೇ ಒಂದು ಆರ್ಟಿಕಲ್ಗೆ ಸಂಬಂಧಿಸಿದಂತೆ ಮತ್ತೊಂದು ಪ್ರಶ್ನೆಯನ್ನು ಹೇಗೆ ಕೇಳ್ಬೋದು ಇತ್ತೀಚೆಗೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲಾದ ಸಿದ್ಧಿ ಜನಾಂಗ ಈ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಯಾವ ಜಿಲ್ಲೆಗಳಲ್ಲಿ ಆಗಲೇ ನಾವು ಓದ್ತಾ ಇದ್ವಿ ಒಂದು ಕಾರವಾರ ಎರಡನೇದು ಧಾರವಾಡ ಮೂರನೇದು ಬೆಳಗಾವಿ ಈ ಮೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನು ನಾವು ಕಾಣಬಹುದು ಹಾಗಾಗಿ ನಾವು ಯಾವುದೇ ಒಂದು ಆರ್ಟಿಕಲನ್ನು ಪೇಪರಲ್ಲಿ ನೋಡಿದಾಗ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ನಾವು ದಿನ ದಿನಪತ್ರಿಕೆಗಳನ್ನು ಓದಬೇಕಾಗತ್ತೆ ಇನ್ನು ದಿನಪತ್ರಿಕೆಗಳಲ್ಲಿ ನಮಗೆ ಬೇಡದೇ ಇರತಕ್ಕಂಥದ್ದು ಸಾಕಷ್ಟು ಅಂಶಗಳಿರುತ್ತೆ ಅಂದರೆ ಅದು ಬೇರೆ ಯಾರಿಗೋ ಉಪಯುಕ್ತ ಆಗ್ಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಆರ್ಟಿಕಲ್ಗಳನ್ನು ಹೇಗೆ ಓದೋದು ಅಂತಕ್ಕಂಥದ್ದನ್ನು ತಿಳಿಸೋದಕ್ಕೋಸ್ಕರನೇ ನಾನು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತೊಗೊಂಡಿದ್ದೀನಿ ಇಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ ಕ್ರೆಡಿಟ್ ರೇಟಿಂಗ್ ಇಳಿಸಿದ ಮೂಡೀಸ್ ಈ ಮೂಡೀಸ್ ಅಂತಕ್ಕಂಥ ಒಂದು ಸಂಸ್ಥೆ ಇನ್ವೆಸ್ಟರ್ಸ್ ಸರ್ವಿಸ್ ಇದು ಭಾರತದ ಕ್ರೆಡಿಟ್ ರೇಟಿಂಗನ್ನು ನೋಡಿ ಆರ್ಟಿಕಲಲ್ಲಿ ಬರ್ತಿದ್ದಾರೆ ಭಾರತದ ಕ್ರೆಡಿಟ್ ರೇಟಿಂಗನ್ನು ಒಂದು ಬಿ ಎ ಎ ಇಂದ ಬಿ ಎ ಎ ಇಂದ ಏನು ಮಾಡಿದೆ ಬಿ ಎ ಎ ಥ್ರಿಗೆ ಕಡಿತಗೊಳಿಸಿದೆ ಕಡಿತಗೊಳಿಸಿದೆ ಅಂದರೆ ಕಡಿಮೆ ಮಾಡಿದೆ ಇಳಿಸಿದೆ ಅಂತ ಒಂದು ವಿಚಾರ ಬಂದಿದೆ ಈ ಅಂಶವನ್ನು ನಾವು ನೋಡೋದಾದರೆ ಮೂಡಿಸು ಏನು ಮಾಡುತ್ತೆ ಇಲ್ಲಿ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ರೇಟಿಂಗ್ಸನ್ನು ಕೊಡ್ತಕ್ಕಂಥದ್ದನ್ನು ಕ್ರೆಡಿಟ್ ಮೇ ಕ್ರೆಡಿಟ್ ರೇಟಿಂಗ್ಸನ್ನು ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಈ ಏನು ಲಾ ಶಾರ್ಟ್ ಟರ್ಮ್ ರೇಟಿಂಗ್ಸ್ ಯಾವ ರೀತಿ ಕೊಡುತ್ತೆ ಅಂದರೆ ಪಿ ಒನ್ ಪಿ ಟೂ ಪಿ ತ್ರೀ ಪಿ ಅಂದ್ರೇನು ಏನು ಪ್ರೈಮ್ ಅಂತೇಳಿ ಪ್ರೈಮ್ ರೇಟಿಂಗ್ ಅದು ಒಂದು ಪಿ ಒನ್ ಪಿ ಟು ಪಿ ತ್ರೀ ಈ ಥರ ಶಾರ್ಟ್ ಟರ್ಮ್ ರೇಟಿಂಗ್ಸನ್ನು ಕೊಡುತ್ತೆ ಈ ಮೂಡಿ ಸಂಸ್ಥೆ ಹಾಗೆಯೇ ಲಾಂಗ್ ಟರ್ಮ್ ರೇ ರೇಟಿಂಗ್ಸ್ ಕೂಡ ಕೊಡುತ್ತೆ ಲಾಂಗ್ ಟರ್ಮ್ ರೇಟಿಂಗ್ಸ್ ಏನು ಕೊಡುತ್ತೆ ಯಾವ ರೀತಿ ಕೊಡುತ್ತೆ ಅಂತ ನೋಡೋದಾದರೆ ಅಲ್ಲಿ ಎ ಎ ಎ ಎ ಎ ಹಾಗೆಯೇ ಈ ಥರ ರೇಟಿಂಗ್ಸನ್ನು ಕೊಡೋದನ್ನು ನಾವು ಕಾಣ್ಬೋದು ಬಿ ಎ ಎ ಬಿ ಎ ಎ ಒನ್ ಬಿ ಎ ಎ ಟು ಬಿ ಎ ಎ ಥ್ರೀ ಈ ರೀತಿ ರೇಟಿಂಗ್ಸನ್ನು ಕೊಡೋದನ್ನು ಇದು ಲಾಂಗ್ ಟರ್ಮ್ ರೇಟಿಂಗ್ಸನ್ನು ಕೊಡುತ್ತೆ ಕ್ರೆಡಿಟ್ ಕ್ರೆಡಿಟ್ ರೇಟಿಂಗ್ಸಲ್ಲಿ ಈಗ ಭಾರತದ ರೇಟಿಂಗ್ಸನ್ನು ಬಿ ಎ ಎ ಟೂ ಇಂದ ಬಿ ಎ ಎ ತ್ರೀಗೆ ಕಡಿತಗೊಳಿಸಿದೆ ಅಂದರೆ ಇಳಿಸಿದೆ ಅಂತಕ್ಕಂಥದ್ದು ಈ ಒಂದು ಆರ್ಟಿಕಲ್ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ತವೆ ಅಂತ ನೋಡೋದಾದರೆ ಇತ್ತೀಚೆಗೆ ಮೋಡೀಸ್ ಭಾರತದ ಕ್ರೆಡಿಟ್ ರೇಟಿಂಗನ್ನು ಕಡಿತಗೊಳಿಸಿದ್ದು ಎಷ್ಟಕ್ಕೆ ಅಂತ ಅಂತಕ್ಕಂಥದ್ದು ಈಗ ನಿಮಗೆ ಆಪ್ಷನ್ಸಲ್ಲಿ ಅಲ್ಲಿ ಅಂಡರ್ಲೈನ್ ಮಾಡಿ ತೋರಿಸಿರೋದ್ರಿಂದ ನಿಮಗೆ ಗೊತ್ತಿದೆ ಬಿ ಎ ಟೂ ಇಂದ ಬಿ ಎ ಎ ತ್ರೀಗೆ ಅಂತಕ್ಕಂಥದ್ದೇ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಇದು ನೀವು ಚೆನ್ನಾಗಿ ನೋ ನೋಡಿಕೊಂಡು ಅದನ್ನು ಏನು ನೋಟ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಅಥವಾ ಪರೀಕ್ಷೆಗಳಲ್ಲಿ ಕೇಳಿದಾಗ ಗಮನ ಇಟ್ಟು ಮಾಡಬೇಕಾಗತ್ತೆ ನೆಕ್ಸ್ಟು ಇತ್ತೀಚೆಗೆ ನಿಮಗೆ ಗೊತ್ತಿದೆ ಒಂದು ಏನು ಎರಡು ರೀತಿಯ ಭಾರತಕ್ಕೆ ಎರಡೂ ಕಡೆಯಿಂದ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಎರಡೂ ಕಡೆಯಿಂದ ಕರಾವಳಿಯಲ್ಲಿ ನಮಗೆ ಏನಾಯಿತು ಚಂಡಮಾರುತಗಳ ಒಂದು ದಾಳಿ ಆಯಿತು ಚಂಡಮಾರುತಗಳು ಬೀಸಿದ್ವು ಒಂದು ಕಡೆ ಪೂರ್ವದಿಂದ ಒಂದು ಚಂಡಮಾರುತ ಬೀಸಿದ್ರೆ ಮತ್ತೊಂದು ಪಶ್ಚಿಮ ಕರಾವಳಿಯ ಮೇಲೆ ಮತ್ತೊಂದು ಚಂಡಮಾರುತದ ಒಂದು ಪ್ರಮಾಣದ ಒಂದು ತೊಂದರೆ ಆಯಿತು ಈಗ ಇಲ್ಲಿ ಒಂದು ಆರ್ಟಿಕಲ್ ಇದೆ ಕೋವಿಡ್ ಮಧ್ಯೆ ಮಹಾರಾಷ್ಟ್ರ ಗುಜರಾತ್ ಚಂಡಮಾರುತದ ಸವಾಲು ಅಂದರೆ ಮುಂಬೈಗೆ ನಿಸರ್ಗ ಭೀತಿ ನಿಸರ್ಗ ಅಂತಕ್ಕಂಥದ್ದು ಒಂದು ಚಂಡಮಾರುತ ಈ ಚಂಡಮಾರುತ ಭಾರತದ ಯಾವ ಭಾಗಕ್ಕೆ ಪೂರ್ವ ಕರಾವಳಿಗೆ ಬಡಿತ ಅಥವಾ ಪಶ್ಚಿಮ ಕರಾವಳಿಗೆ ಬಡಿತ ಮತ್ತು ಯಾವ ಒಂದು ಸಮುದ್ರದಿಂದ ಇದು ಉಂಟಾಯಿತು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಅಂಶ ಆಗಿರುತ್ತೆ ಮತ್ತು ಇದು ಯ ಭಾರತದ ಯಾವ ಒಂದು ಭಾಗದಲ್ಲಿ ಬಂದು ಇದು ಇಲ್ಲಿದೆ ನೋಡಿ ಮುಂಬೈನಿಂದ ದಕ್ಷಿಣಕ್ಕೆ ಸುಮಾರು ತೊಂಬತ್ನಾಲ್ಕು ತೊಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವ ಆಲಿಬಾಗ್ ಸ್ಥಳದ ಹೆಸರು ಕೊಟ್ಟಿದ್ದಾರೆ ಆಲಿಬಾಗ್ ಅಂತಕ್ಕಂತಹ ಜಾಗದಲ್ಲಿ ಭೂ ಪ್ರದೇಶಕ್ಕೆ ಬಂದು ಇದು ಅಪ್ಪಳಿಸುತ್ತೆ ಅಂತ ಹೇಳಿ ಆಲಿಬಾಗ್ ಅಂತಕ್ಕಂಥ ಜಾಗ ಎಲ್ಲಿಂದ ಎಲ್ಲಿದೆ ಅದು ಮುಂಬೈಯಿಂದ ತೊಂಬತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಹಾಗೆಯೇ ಇಲ್ಲಿ ಒಂದು ಚಿತ್ರದ ಮೂಲಕ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಈ ಅರಬ್ಬಿ ಸಮುದ್ರದಲ್ಲಿ ಈ ನಿಸರ್ಗ ಚಂಡಮಾರುತ ಉಂಟಾಗಿ ಇದು ಭಾರತದ ಮಹಾರಾಷ್ಟ್ರ ರಾಜ್ಯದ ಮೇಲೆ ದೊಡ್ಡ ಮಟ್ಟದಲ್ಲಿ ಬೀಸಿ ನಂತರ ಅದು ಮಧ್ಯಪ್ರದೇಶದ ಕಡೆಗೆ ಹೋಗ್ತಕ್ಕಂಥ ಚಲಿಸ್ತಕ್ಕಂಥದ್ದನ್ನು ಚಿತ್ರದ ಮೂಲಕ ಇಲ್ಲಿ ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು ಇದ್ರ ಮೇಲೆ ಹೇಗೆ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋದಾದರೆ ಇತ್ತೀಚೆಗೆ ಭಾರತದ ಪಶ್ಚಿಮ ಕರಾವಳಿ ತೀರಕ್ಕೆ ಅಪ್ಪಳಿಸಿದ ಚಂಡಮಾರುತ ಯಾವುದು ಅಂತ ಕೇಳ್ಬೋದು ಯಾಕೆಂದರೆ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ನೋಡಿದಾಗ ನೀವು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಯಾಕೆಂದರೆ ಅಂಫಾನ್ ಅಂತಕ್ಕಂಥ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮೊದಲನೇದು ಅಂಫಾನ್ ಚಂಡಮಾರುತ ಇದು ನಮ್ಮ ಪೂರ್ವ ಕರಾವಳಿಗೆ ಬಂದು ಅಪ್ಪಳಿಸಿದಂಥ ಒಂದು ಚಂಡಮಾರುತ ಹಾಗಾಗಿ ಅಂಫಾನ್ ಕೊಟ್ಟಿದ್ದಾರೆ ನಿಸರ್ಗ ಕೊಟ್ಟಿದ್ದಾರೆ ಅಂಫಾನ್ ಮತ್ತು ನಿಸರ್ಗ ಎರಡೂ ಚಂಡಮಾರುತಗಳು ಇತ್ತೀಚೆಗೆ ನಡೆದ ಒಂದು ಬಿ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ನೀವು ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ ಪಶ್ಚಿಮ ಕರಾವಳಿಗೆ ಅಪ್ಪಳಿಸಿದಂಥ ಚಂಡಮಾರುತ ಇತ್ತೀಚೆಗೆ ಯಾವುದು ನಿಸರ್ಗ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ಮುಂದುವರಿದಂತೆ ಇದ್ರ ಮೇಲೇ ಮತ್ತೊಂದು ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ ನಿಸರ್ಗ ಚಂಡಮಾರುತವು ಉಂಟಾಗಿದ್ದು ಈ ಸಮುದ್ರದಲ್ಲಿ ಅಂದರೆ ಯಾವ ಸಮುದ್ರದಲ್ಲಿ ಇದು ಉಂಟಾಯಿತು ಅರಬ್ಬಿ ಸಮುದ್ರನ ಬಂಗಾಳ ಕೊಲ್ಲಿನ ಕೆಂಪು ಸಮುದ್ರನ ಕಪ್ಪು ಸಮುದ್ರನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಅಂಫಾನ್ ಚಂಡಮಾರುತ ಬಂದು ಬಂಗಾಳ ಕೊಲ್ಲಿಯಲ್ಲಿ ಉಂಟಾದರೆ ಈ ನಿಸರ್ಗ ಚಂಡಮಾರುತ ಬಂದು ಅರ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರೋದನ್ನು ನಾವು ಕಾಣ್ತೀವಿ ಹೀಗೆ ನೀವು ಆರ್ಟಿಕಲನ್ನು ಓದುವಾಗ ಸರಿಯಾದ ರೀತಿ ಗಮನಿಸಿ ಅದನ್ನು ನೀವು ನೋಟ್ಸ್ ಮಾಡಿಕೊಂಡು ಅಭ್ಯಾಸ ಮಾಡೋದರಿಂದ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಇದುವರೆಗೆ ಈಗ ನಾನೊಂದು ಸಣ್ಣ ಪ್ರಯತ್ನವನ್ನು ನಿಮಗೆ ಮಾಡಿದ್ದೇನೆ ಈ ಹೇಗೆ ನ್ಯೂಸ್ ಪೇಪರ್ಗಳನ್ನು ನೋಡೋದ್ರಿಂದ ನಾವು ಆ ಅಂಶಗಳನ್ನು ಹೇಗೆ ಗಮನಿಸಿ ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೇನೆ ನಿಮಗೆ ಇನ್ನೂ ಹೆಚ್ಚಿನ ವಿಚಾರಗಳು ನಾನು ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸ್ಪರ್ಧಾ ಯುಗ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಅಲ್ಲಿ ವಾರಕ್ಕೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾಧ್ಯ ಆದರೆ ಇಷ್ಟ ಆದರೆ ಈ ಡಿಸ್ಕ್ರಿಪ್ಷನಲ್ಲಿ ನಾವು ಆ ಲಿಂಕನ್ನು ಹಾಕಿರ್ತೇವೆ ದಯಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೊಂದಿಗೆ ಇಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು